ಕತೆ ಶೆಂಡ. ರಚನೆ ಮತ್ತು ಓದುತ್ತಿರುವವರು ಎಚ್ ಬಿ ಶಿವಕುಮಾರ್ ಹಣಬೆ. ಏನ್ರಿ ಕೇಳಿದ್ರ ನಿಮ್ಮಳಿಯ ಗಂಡಸೇ ಅಲ್ವಂತೆ? ಯಾರೇ ಹಾಗಂತ ಹೇಳಿದ್ದು? ಬೇರೆ ಯಾರು ಹೇಳ್ತಾರೆ? ನಿಮ್ಮ ಮಗಳೇ ರೀ ಹೇಳಿದ್ದು. ಬೇರೆ ಯಾರಾದರೂ ಹೇಳಿದ್ರೆ ನಾನು ಕೇಳ್ತಾ ಇದ್ನ? ನಾನು ನಂಬ್ತಾ ಇದ್ನ? ನಾನು ಬೇಡ ಬೇಡ ಅಂತ ಬಡ್ಕೊಂಡೆ. ಕೇಳಿದ್ರೆ ನೀವು ನನ್ನ ಮಾತು? ಹುಡುಗ ನಮ್ಮ ಸಂಬಂಧ ನೋಡಕ್ಕೆ ಬಲ್ ಚೆನ್ನಾಗವನೇ, ಅರೆ ಸರ್ಕಾರಿ ನೌಕರ ಅಂತ ಹೇಳಿ ಒಬ್ಬಳೆ ಮಗಳನ್ನ ಹಾಳ್ಬಾವಿ ತಳ್ಳಿಬಿಟ್ರಲ್ರಿ. ಸ್ವಲ್ಪ ಮೆತ್ತಗೆ ಮಾತಾಡಿ ಮರ ಐತಿ, ನಂಗೆ ಕಿವಿ ಚೆನ್ನಾಗಿ ಕೇಳಿಸ್ತದೆ, ನಾನು ಕೇಳ್ತೀನಿ ತಾಳು. ಅದೇನು ಅಂತ ಹುಡುಗ ಅಂಥವನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆ ಥರ ಪಟ್ಟರೆ ದೋತ್ರ ಕೆಡುತ್ತಂತೆ ಕೇಳಿಲ್ವೇ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ. ಪಾಪ ಪಾಪ, ಹೇಳಿ ಕೇಳಿ ನಿಮ್ಮ ಮಗಳನ್ನೇ ಕೇಳಿ ಏನಂತ ಕೇಳ್ತೀರಿ? ನಾಚಿಕೆ ಬಿಟ್ಟು ನಿನ್ನ ಗಂಡ ಗಂಡಸ ಅಲ್ವ ಅಂತ ಕೇಳ್ತೀರಾ? ಕೇಳಿ ಕೇಳಿ ತಪ್ಪೇನೂ ಇಲ್ಲ, ಅವಳು ನಿಮ್ಮ ಹತ್ರ ಎಲ್ಲ ಹೇಳಿಬಿಡ್ತಾಳಾ? ಹೆಂಗಸರು ಹೆಂಗಸ್ರ ಹತ್ರ ಹೇಳೋ ವಿಷಯ ರೀ ಅದು. ಹೌದೇ? ಏನು ಹೌದೆ ಸೌದೆ ನಿಮ್ಮ ತಲೆ? ಮದುವೆಯಾಗಿ 15 ದಿನ ಆಯಿತು, ಇನ್ನೂ ಒಂದು ಸಾರಿನೂ ಆಕೆ ನಾವನ್ನು ಮುಟ್ಟಿಲ್ಲ ಅಂದರೆ ಏನ್ರಿ ಅರ್ಥ ಅದು? ಪ್ರಸ್ತುತ ದಿನ ಕೂಡ ಆತ ಮುಖ ತೆರವಿ ಮಲಕೊಂಡಿದ್ದಂತೆ. ಅವತ್ತಂತೂ ಏನೂ ಆಗಲೇ ಇಲ್ವಂತೆ. ಹಾಳಾಗಲಿ, ಮಾರನೇ ದಿನನಾದರೂ ಬೇಡ್ವೇನ್ರಿ? ಇಲ್ವಂತೆ ರೀ, ಖಂಡಿತ ಇಲ್ವಂತೆ. ಅವನಿಗೆ ಗಂಡಸ್ತನಾನೇ ಇಲ್ವಂತೆ. ನನಗೂ ಏಕೂ ಅನುಮಾನ ರೀ ಅವನು ನೋಡಿದ್ರೆ. ಅಷ್ಟಾಗಿ ಹೆಂಡತಿಯಾದವಳು ಗಂಡನ ಗಂಡಸೇ ಅಲ್ಲ ಅಂತ ಹೇಳಬೇಕಾದ್ರೆ ಆ ಮಾತು ಸತ್ಯ ಇರಬೇಕಲ್ಲೇನ್ರಿ? ಆಕೆ ಅದೆಷ್ಟು ನೊಂದಿರಬೇಕು ಆ ಮಾತು ಹೇಳಬೇಕಾದ್ರೆ. ಆಕೆ ಹೇಳಿದ ಮೇಲೂ ನೀವು ನಂಬಲಿಲ್ಲ ಅಂದರೆ ಇನ್ಯಾರು ಹೇಳಿದ್ರೆ ನಂಬ್ತೀರಾ ನೀವು? ಸ್ವಲ್ಪ ತಾಳೆ ಮಹಾರ ಐತಿ, ಇದರಲ್ಲೇನೋ ಮಸಲತ್ತಿದೆ ಅಂತ ನನಗನ್ನಿಸ್ತಿದೆ. ನನಗೆ ಒಂದು ವಾರ ಟೈಮ್ ಕೊಡು, ಆಮೇಲೆ ಎಲ್ಲ ನಿಂಗೆ ಹೇಳ್ತೀನಿ. ಆಮೇಲೆ ಏನೂ ಆಗಲಿಲ್ಲ ಅಂದರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಆಯಿತು ಆಯಿತು, ಒಂದು ವಾರ ಅಷ್ಟೇ ನೋಡಿ. ಆಮೇಲೆ ನಾನಂತೂ ಸುಮ್ಮನಿರಲ್ಲ, ನಾನು ನೋಡಿದ್ದಿರಲ್ಲ ಹೆಂಗೆ ಅಂತ ಕಿತ್ತು ಕೈ ಕೊಟ್ಟು ಬಿಡ್ತೀನಿ ಜುಟ್ಟನ್ನ. ನಾನು ಕಾಣೆ ನಿಮ್ಮ ವಂಶದವ್ರ ಪ್ರತಾಪನ. ನನ್ನ ಪ್ರಸ್ತುತ ದಿನಾನೂ ನೀವು ನಟಿಕ್ಕಿಸಿರಲಿಲ್ಲ. ಆಗ ತಿಂಗಳಿಗೊಂದು ಸಾರಿ ಹಾಳಾಗೋಗಲಿ, 3 ತಿಂಗಳಿಗೊಂದು ಸಾರಿ ಆದರೂ ನನ್ನ ಹತ್ರ ಬರ್ತಾನೇ ಇರಲಿಲ್ಲ. ಅಲ್ಲೇ ಹೊರಗೆ ಬಿದ್ದುಕೊಂಡು ಸಾಯ್ತಿದ್ರಿ. ಅಕಸ್ಮಾತ್ ಬಂದರೂ ಕಿಸಿ ಹಾಕಂತೂ ಕೈಲಾಗ್ತಾ ಇರಲಿಲ್ಲ. ನೀವು ಕಿಸ್ತಾ ಇದ್ದ ನಾನು ನೋಡ್ತಾ ಇರಲಿಲ್ವಾ? ಯಾವತ್ತಾದರೂ ನಂಗೆ ಸಾಕಷ್ಟು ಸಾಕು ಅನ್ನೋಷ್ಟು ಊಟ ಹಾಕಿದ್ದೀರಾ? ಅಲ್ಲದೆ ಅಡುಗೆ ಮಾಡೋಳು ನೀನು. ನಂಗೆ ಊಟ ಹಾಕಬೇಕು ಅಂದರೆ ಅದು ಬಿಟ್ಟು ನನಗೆ ಊಟ ಹಾಕಬೇಕು, ಅದು ಬಿಟ್ಟು ನಾನು ಹೆಂಗೆ ಹೊಟ್ಟೆ ತುಂಬ ನಿಂಗೆ ಊಟ ಹಾಕೋದು? ಅಯ್ಯಮ್ಮಂಗ ಸಾಮ್ರಾಣಿ, ಆ ಊಟ ಅಲ್ಲ ಮಾರಾಯ. ನಾನು ಹೇಳಿದ್ದು 6 ತಿಂಗಳಿಗೋ 3 ತಿಂಗಳಿಗೋ ಬೆಡ್ರೂಮಲ್ಲಿ ಕಿಸಿತಿರಲ್ಲ, ಅದನ್ನು ನಾ ಹೇಳಿದ್ದು. ಬಂದ ಪುಟ್ಟ ಹೋದ ಪುಟ್ಟ ಅಂತ ಬಿರಡೆ ತೆಗೆದು ಸೋಡಾ ಬಾಟ್ಲಿನಂತೆ ಬಂದು ಒಂದೇ ನಿಮಿಷಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ತಿರಲ್ಲ, ಅದನ್ನು ಬರೀನೋರೆ. ಏನೋ ನಾನಾಗಿದ್ದಕ್ಕೆ ಹಾಳಾಗೋಗ್ಲಿ ಅಂತ ಮರ್ಯಾದೆಗೆ ಹೆದರಿ ಅರೆ ಹೊಟ್ಟೆ ತಿಂದರೂ ಸಿಕ್ಕಷ್ಟೇ ಶಿವ ಅಂತ ಸಂಸಾರ ಮಾಡಿದೆ. ಆದರೆ ಎಲ್ಲರೂ ಹಂಗೆ ಮಾಡ್ತಾರೆ ಹೇಳ್ರಿ? ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಯಾರ ಬಾಯಿಗೂ ಬರೋದಂಗೆ ಸಂಸಾರ ಸಾಗಿಸ್ತಿಲ್ವಿ ನಾನು. ಹಂಗಂತ ನಾನಾಗಿದ್ದರೂ ಹೇಳ್ತಾ ಇದ್ನ? ನನ್ನ ಮಗಳಿಗೆ ಯಾವುದೂ ಗತಿ ಇಲ್ಲ ಅಂದರೆ ಅವಳ ಕತೆ ಏನ್ರಿ? ಅವಳಿಗೆ ಏನು ಮಾಡಬೇಕು? ಅಲ್ಲೇಕಿರ್ಬೇಕು ರೀ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು ತೀರ್ಮಾನನೇ ಇದು? ನೀವೇನಾದರೂ ಹೇಳ್ರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಒಂದು ವಾರ ಅಲ್ಲೇ ನಾನು ಇರ್ತೀನಿ. ಗೊತ್ತಾಯಿತು, ಒಂದೇ ವಾರ ಟೈಮು. ಆ ವಾರ ಕಳೆದ ಮೇಲೆ ನಮ್ಮ ಮಗಳು ನಮ್ಮ ಮನೇಲಿ ಇರ್ತಾಳೆ ಅಷ್ಟೇ. ಆಮೇಲೆ ಅವನೇನಾದರೂ ಹೆಂಡತಿಯಿಂದ ಹುಡುಕೊಂಬಂದರೆ ಏನಿಲ್ಲ, ಬರಲು ತೊಗೊಂಡು ಬಾರಿಸಿ ಕಳಿಸ್ಬಿಡ್ತೀನಿ ಅಷ್ಟೇ. ಸರಿ, ನಿನ್ನ ಇಷ್ಟ ಮಾರಾಯ್ತಿ. ಗಂಡ ಹೆಂಡಿರ ಮಾತು ಅಲ್ಲಿಗೆ ಮುಗಿಯಿತು. ಅವಧಿ ವಾರವಷ್ಟೇ ಉಳಿಯಿತು. ಅಳಿಯ ಚೆಲುವ ಹೆಸರಿಗೆ ತಕ್ಕಂತೆ ಸಾಧಾರಣ ಮೈಕಟ್ಟು, ನೋಡಲು ಹುಡುಗ ಬಲು ಮುದ್ದಾಗಿದ್ದ, ಸೌಮ್ಯ ಸ್ವಭಾವದ ಚಂದದ ಹುಡುಗ. ಚಿಕ್ಕಂದಿನಿಂದಲೇ ತಂದೆ ತೀರಿಕೊಂಡಿದ್ದರಿಂದ ತಾಯಿ ಆರೈಕೆಯಲ್ಲಿ ಬೆಳೆದಿದ್ದ, ಶಾಂತ ಸ್ವಭಾವದವ, ದುಡುಕುತವನದವನಲ್ಲ. ಸ್ವಲ್ಪ ಹೆಂಗರಳು. ಕೆಲವೊಮ್ಮೆ ಅನಿವಾರ್ಯವಾಗಿ ಆತ ತೆಗೆದುಕೊಳ್ಳುತ್ತಿದ್ದ ನಿರ್ಧಾರ ಕಠೋರವಾದರೂ ಯೋಗ್ಯವಾಗಿರುತ್ತಿತ್ತು. ಬಹುದೂರದ ಸಂಬಂಧದಲ್ಲಿ ಮದುವೆಯಾಗಿದ್ದ. ಹೆಂಡತಿ ಹೆಸರು ಚಂದ್ರಿಕಾ, ತಾಯಿ ಚಂಚಲೆ, ಮಾವ ಮಾರೀಚ. ಚಂಚಲೆ ತಂದೆ ತಾಯಿಗೆ ಒಬ್ಬಳೆ ಮಗಳು, ಆಸ್ತಿ ಸಾಕಷ್ಟಿತ್ತು. ಮಾವ ಮಾರೀಚ ಮನೆವಾಳ್ತನಕ್ಕೆ ಮದುವೆಯಾಗಿದ್ದ. ಮನೆಯಲ್ಲಿ ಹೆಂಡತಿ ಇದೆ ಕಾರುಬಾರು, ಅವಳದಿ ದರ್ಬಾರು. ಇನ್ನು ಮಗಳನ್ನು ಕೇಳಬೇಕೇ? ಅದು ಮಹಿಳಾ ಸಾಮ್ರಾಜ್ಯ. ತಾಯಿಯಂತೆ ಮಗಳು ನೂಲಿನಂತೆ ಸ್ಯಾಲೆ, ಕೇಳಿಲ್ಬೇಕಾದೆ. ಚಂಚಲಮ್ಮ ಪ್ರತಿಷ್ಠೆಯ ಹೆಂಗಸಾಗಿದ್ದಂತೆ ಬಹಳ ಆಟವಾದಿ. ತಾನು ಪ್ರತ್ಯಕ್ಷವಾಗಿ ಈ ಕಾರಣದ ಏನನ್ನೂ ನಂಬುತ್ತಿರಲಿಲ್ಲ. ಅದರಲ್ಲೂ ಮಗಳ ವಿಷಯದಲ್ಲಿ ಆಕೆಯದು ಧೃತರಾಷ್ಟ್ರ ಪ್ರೇಮ. ಎಲ್ಲ ತಾಯಿಯರಂತೆ ಹೆತ್ತ ಕಿಚ್ಚು. ಪಾಪ, ಒಬ್ಬಳಿ ಮಗಳಾದದರಿಂದ ಅತಿಮುದ್ದಿನಿಂದ ಬೆಳೆಸಿದ್ದರು. ಮಗಳು ಚಂದ್ರಿಕಾ ಹಾದಿ ತಪ್ಪಿದ್ದಾಳೆಂದು ಅವರಿವರು ಹೇಳಿದಾಗ ಅವರಿವರನ್ನೇ ಬೈದು ಕಳಿಸಿದ್ದಳು ಚಂಚಲೆ. ಯಾರನ್ನೂ ಪ್ರೀತಿಸಿದ್ದಳಂತೆ ಅವರಿವರು ಹೇಳುವ ಮಾತು ಅದು. ತಂದೆಗೆ ತಿಳಿದರೂ ಪ್ರಯೋಜನವಿಲ್ಲ, ಆದರೆ ತಾಯಿ ಮಗಳ ವಿಷಯದಲ್ಲಿ ಮಾತ್ರ ತುಂಬ ನಂಬಿಕೆ. ಮೊನ್ನೆ ತಾನೇ ಮಗಳ ದೂರು ಹೇಳಲು ಬಂದ ಮಾರಪ್ಪನ ಚಡ್ಡಿಯನ್ನೇ ಉದುರಿಸಿ ಬೆತ್ತಲೆ ಬೀದಿಗಟ್ಟಿದ ಗಂಡು ಬೀರಿ. ಮಗಳಾವನು ಪುಂಡನ ಜೊತೆಯಲ್ಲಿ ಅಂಡಲೆಯುತ್ತಿರುವುದನ್ನು ಕಂಡು ನೋಡಿದುವೆ ಎಂದು ಹೇಳಲು ಬಂದ ನಾಗಿಯ ಹೆಡತಲೆಯ ಮೇಲೆ ಬೋರು ಬರುವಂತೆ ಪಾತ್ರೆಯೊಂದನ್ನು ಕುಕ್ಕಿ ಓಡಿಸಿದ ಘಟವಾಣಿ. ಅವಳ ದೃಷ್ಟಿಯಲ್ಲಿ ಮಗಳೊಂದು ಮುಗ್ಧ ಕೂಸು, ಬೆಲೆ ಕಟ್ಟಲಾಗದ ಮಾಣಿಕ್ಯ, ಹೆತ್ತವರಿಗೂ ಹೆಗ್ಗಣ ಮುದ್ದಂತೆ.
ಮಾರೀಚ ಹೆಂಡತಿಗೆ ಸ್ವಲ್ಪ ಹೆದರುತ್ತಿದ್ದನಾದರೂ ಯೋಗ್ಯ. ಹೆಂಡತಿ ಹುಲಿಯಾದರೆ ಗಂಡ ಹಸುವಿನಂಥವನು. ಹೆಂಡತಿ ಹೇಳಿದ್ದಕ್ಕೆಲ್ಲ ಹೌದೆಂದು ತಲೆಯಾಡಿಸುತ್ತಿದ್ದ. ಆಗಿರಲೇಬೇಕಿತ್ತು. ಮನೆವಾಳ್ತನಕ್ಕೆ ಮದುವೆಯಾಗಿ ಮಾರಿಯಂತಹ ಹೆಂಡತಿಗೆ ಗಂಡನಾಗಿ ಅವಳ ಮನೆಯಲ್ಲಿ ಉಳಿದ ಮೇಲೆ ಮತ್ತೇನಿದೆ? ಆದರೆ ಮಗಳ ಮದುವೆ ವಿಷಯದಲ್ಲಿ ಮಾತ್ರ ಆತ ಹೆಂಡತಿಯ ಮಾತನ್ನು ಮೀರಿ ಯೋಗ್ಯ ನಿರ್ಧಾರವನ್ನು ಕೈಗೊಂಡಿದ್ದ. ಹೆಂಡತಿ ಕಾಲ ಬಳಿ ಕುಳಿತು ಉಪವಾಸ ಸತ್ಯಾಗ್ರಹ ಮಾಡಿ ಆಕೆಯನ್ನು ಬಲವಂತದಿಂದ ಒಪ್ಪಿಸಿ ಚೆಲುವನೊಂದಿಗೆ ಆಕೆಯನ್ನು ಮದುವೆ ಮಾಡಿಸಿದ್ದ. ಮದುವೆಯಾದ ಮಾರನೆಯ ದಿನಕ್ಕೆ ಗಂಡನ ಮನೆಗೆ ಹೋಗಿದ್ದ ಮಗಳು ಅಳಿಯ ಅಲ್ಲಿಯೇ ಇದ್ದರು. ಆ 15 ದಿನಗಳಲ್ಲಿಯೇ ಈ ಅಪಸ್ವರ ಮದ್ದು ಮಗಳಿಂದ ತನ್ನ ಗಂಡ ಗಂಡಸೆ ಅಲ್ಲವೆಂದು ಆತ ಷಂಡನೆಂಬ ಮಗಳ ಮಾತು ನಿಜವಿರಲೇಬೇಕು. ತನ್ನ ಗಂಡ ಗಂಡನು ಷಂಡನು ಎಂದು ಹೆಂಡತಿಯನ್ನು ಬಿಟ್ಟರೆ ಬೇರಿನಾರಿಗೆ ಅಷ್ಟೊಂದು ನಿಖರವಾಗಿ ಹೇಳಲು ಸಾಧ್ಯ? ಹೆಂಡತಿ ಹೇಳಿದ ಮೇಲೆ ಮತ್ತೇನಿದೆ? ಇದ್ದರೂ ಇರಬಹುದು. ಆದರೂ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದೇ ಎಂದ ಮಾವ. ಮಾವ ಮಾರೀಚ ಪರೀಕ್ಷಿಸಿ ನೋಡೋಣವೆಂದು ವಾರವೊಂದರ ಅವಧಿಯನ್ನು ಹೆಂಡತಿಯಿಂದ ಕೇಳಿ ಪಡೆದುಕೊಂಡ. ಮಾರೀಚ ಅಷ್ಟೇನು ತಿಳುವಳಿಕೆ ಅವನಲ್ಲ. ಆದರೆ ಚಂಚಲೆ ಸಾಮಾನ್ಯದವಳಲ್ಲ. ಹಠವಾದಿ ಹಿಡಿದರೆ ಅವಳದು ಉಡದ ಪಟ್ಟು. ಯಾವುದಾದರೂ ಒಂದು ವಿಷಯ ಅವಳ ಮನಸ್ಸಿಗೆ ಬಂದರೆ ಮುಗಿಯಿತು. ಅದನ್ನು ಬೇರು ಸಹಿತ ಹುಡುಕಿಯೇ ತೆಗೆಯುತ್ತಿದ್ದಳು. ಚೆಂಡಿಯಂತೆ ಹಿಡಿದ ಹಠವನ್ನು ಸಾಧಿಸುತ್ತಿದ್ದಳು. ಅಂತಹ ಹಠಮಾರಿ ಅವರಿವರ ಮಾತು ಬೇಡ. ಒಂದು ವಾರ ಖುದ್ದು ನಾನೇ ನನ್ನ ಮಗಳ ಮನೆಯಲ್ಲಿದ್ದು ಮಗಳು ಅಳಿಯನ ವರ್ತನೆ ನೋಡಿ ನಡವಳಿಕೆಯನ್ನು ಪರೀಕ್ಷಿಸಿ ಅಲ್ಲಿಯೇ ಸೂಕ್ತ ಕ್ರಮ ಕೈಗೊಳ್ಳುವೆಂದು ಗಂಡನಿಗೆ ಹೇಳಿ ಅಳಿಯನ ಮನೆಗೆ ಬಂದು ಅಂದೇ ಬಂದೇ ಬಿಟ್ಟಳು ಚಂಚಲೆ. ಮುದ್ದು ಮಗಳ ಮೊಸಳೆ ಕಣ್ಣೀರಿಯ ಕಥೆಯನ್ನು ಕೇಳಿ ಕಿಡಿಕಿಡಿಯಾದಳು ತಾಯಿ. ಅಳಿಯನನ್ನು ಪರೋಕ್ಷವಾಗಿ ಅಣಕಿಸುವಂತೆ ಮಾತಾಡಿದಳು. ಮಗಳ ಜೊತೆಯಲ್ಲಿ ವರಾಂಡದಲ್ಲಿ ಕುಳಿತು ಸೊಪ್ಪು ಸೋಸುತ್ತಿದ್ದಾಗ ಅಲ್ಲಿ ಬಂದ ಅಳಿಯನ್ನು ಕಂಡು ತಮ್ಮೂರಲ್ಲಿ ನಡೆದಿದ್ದ ಕಥೆಯೊಂದನ್ನು ಹೇಳುತ್ತಿರುವಂತೆ ಅವನನ್ನು ಛೇಡಿಸಿದಳು. ನೋಡೇ ಚಂದ್ರಿ, ಅದೇ ನಮ್ಮ ಮೂಲೆ ಮನೆ ಅರಸಪ್ಪನ ಅಳಿಯ ಇರಲಿಲ್ವಾ? ಅವನು ಗಂಡಸೆ ಅಲ್ವಂತೆ ಕಣೆ. ನೋಡೋಕೆ ಮಾತ್ರ ಒಳ್ಳೆ ಮನ್ಮತ ಇದ್ದಂಗಿದ್ದ. ಅದೇನೂ ಹೇಳ್ತಾರಲ್ಲ, ಆಳು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯಿ ಬಡ್ಕೋಬೇಕು. ಅವರ ಅಪ್ಪ ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ನೋಡೋಕೆ ಚಂದಾಗವನೆ ಅಂತ ಹೇಳಿ ಮದುವೆ ಮಾಡಿಬಿಟ್ಟ. ವಾರದಲ್ಲಿ ಅವನ ಬಣ್ಣ ಬಯಲಾಗೋಯ್ತು. ಅವನ ಮಗಳು ಗಂಡನ ಬಿಟ್ಟು ತವರು ಮನೆಗೆ ಬಂದುಬಿಟ್ಟವಳೆ. ಥೂ ಥೂ, ನಾಚಿಕೆ ಆಗಬೇಕು ನೀ ಗಂಡಸರಿಗೆ. ಅಲ್ಲ, ನಾನು ಕೇಳ್ತೀನಿ, ಗಂಡಸ್ತನ ಇಲ್ಲ ಅಂದಮೇಲೆ ಮದುವೆ ಯಾಕೆ ಮಾಡ್ಕೋಬೇಕಾಗಿತ್ತು ಈ ಮುಟ್ಟಾಳರು? ಅಯ್ಯೋ, ಗಂಡ ಹೆಂಡರಿಗೆ ಜಗಳ ಆಗಿ ಅವಳು ಗಂಡನ ಹಿಡ್ಕೊಂಡು ಬಾರಿಸಿ ತವರು ಮನೆಗೆ ಬಂದುಬಿಟ್ಟವಳೆ. ಕೆಲವರು ನೋಡೋಕ್ಕೇನೋ ಚೆನ್ನಾಗೇನೋ ಇರ್ತಾರೆ, ಚೆನ್ನಾಗಿದ್ದರೆ ಬಂದ್ಬಿಡ್ತ ಭಾಗ್ಯ, ಕೈ ಕಿಸಿಯೋಕ್ಕಾಗಬಾರ್ದ, ಮ್ಯಾಲೆ ನೋಡೋಕ್ಕೆ ಚೆನ್ನಾಗಿದ್ದರೆ ಬಂತ, ಒಳ್ಳೆ ತ್ರಾಣ ಬಿಡವೆ, ಒಳಗೆ ಕುಟ್ಟೆ ಹಿಡಿದೈತೆ ಕುಟ್ಟೆ. ಅತ್ತೆ ಮಗಳ ಮುಂದೆ ಕೈ ಬಾಯಾಡಿಸಿ ಅಳಿಯನ ಕಡೆ ಕೈ ಸನ್ನೆ ಮಾಡಿ ಆಡುತ್ತಿದ್ದರು. ಇದನ್ನು ಗಮನಿಸಿಯೂ ಗಮನಿಸಿದವನಂತೆ ಮನೆಯೊಳಗೆ ಹೊರಟು ಹೋದ ಆತ. ಮತ್ತೆ ಅತ್ತೆ ಯಾರ ಬಳಿಯೋ ಪಕ್ಕದ ಮನೆ ಪಾತಕನ ಬಳಿ ತನ್ನ ಷಂಡತ್ವದ ಬೆಳಗ್ಗೆ ಬಗೆ ಬಗೆಯಾಗಿ ಹೇಳುತ್ತಿರುವುದನ್ನು ಆತ ಗಮನಿಸಿದ. ರಾತ್ರಿ ಊಟವಾದ ತರುವಾಯ ಮಾವ ಮಾರೀಚ ಅಳಿಯನನ್ನು ಏಕಾಂತವಾಗಿ ಕರೆದು ಅತ್ತೆಗೆ ಅವನ ಪುರುಷತ್ವದ ಬಗ್ಗೆ ಅನುಮಾನ ಬಂದಿದೆಯೆಂದು, ಇನ್ನಾರು ದಿನಗಳಲ್ಲಿ ಹೇಗಾದರೂ ಸರಿ ಅದನ್ನು ಸಾಬೀತುಪಡಿಸಿ ಅತ್ತೆ ಮನವೊಲಿಸುವಂತೆ ಮಾಡಲೇಬೇಕೆಂದು, ಆಕೆ ಆತನನ್ನು ಪರೀಕ್ಷಿಸಲೆಂದು ಇಲ್ಲಿಗೆ ಬಂದಿರುವಳೆಂದು, ತಪ್ಪಿದರೆ ಹೆಂಡತಿ ಅವನ ಕೈತಪ್ಪಿ ಹೋಗುವಳೆಂದು ಎಚ್ಚರಿಸಿದರು. ಅಳಿಯ ತನಗೂ ತನ್ನ ಹೆಂಡತಿಯ ಮಧ್ಯೆ ಪ್ರಸ್ತದ ರಾತ್ರಿ ನಡೆದ ವ್ರತದ ವಿದ್ಯಮಾನವನ್ನು ಆತಯ ಮಾವನಿಗೆ ಹೇಳಲಿಲ್ಲ. ಹೆಂಡತಿಯೊಂದು ಪ್ರಸ್ತದ ರಾತ್ರಿ ಗಂಡನಿಗೆ ತಮ್ಮಿಬ್ಬರ ಒಳಿತಿಗಾಗಿ ವ್ರತವನ್ನು ಆಚರಿಸುತ್ತಿರುವುದಾಗಿಯೂ, ಅದರಿಂದ ತಮಗೆ ಬಾಳಿನಲ್ಲಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಖಂಡಿತ ಸಿಗುವವೆಂದು, ಅದಿನ್ನೂ ಕೇವಲ 16 ದಿನಗಳಲ್ಲಿ ಮುಗಿಯುವವೆಂದು, ಅಲ್ಲಿಯವರೆಗೆ ತಾನಾಕೆಯನ್ನು ಮುಟ್ಟಿದರೆ ವ್ರತ ಕೆಟ್ಟು ಕೇಡು ಸಂಭವಿಸುವುದೆಂದು, ಅದರಲ್ಲೂ ವ್ರತ ಆಚರಿಸುತ್ತಿರುವ ತನ್ನ ಪ್ರಾಣಕ್ಕೆ ಆಪತ್ತೆಂದು, ವ್ರತ ಕೆಟ್ಟು ತಾನು ಸತ್ತರೂ ಸಾಯಲೆಂದರೆ ಮಾತ್ರ ತನ್ನನ್ನು ಮುಟ್ಟಬಹುದೆಂದು, ತನ್ನ ಮೇಲೆ ಪ್ರೀತಿ ಇದ್ದರೆ ಅಲ್ಲಿವರೆಗೂ ತನ್ನನ್ನು ಬಲತ್ಕರಿಸಬಾರದೆಂದು, ವ್ರತ ಪೂರ್ಣವಾದ ಬಳಿಕ ಬಾಳಿನದುಕು ತಾನವನ ಇಚ್ಛಾನುವರ್ತಿಯಾಗಿ ನಡೆದುಕೊಳ್ಳುವನೆಂದು ಅವನ ಕೈಯಿಂದ ಅವನ ಮನೆದೇವರ ಮೇಲೆ ಆಣೆ ಮಾಡಿಸಿ ಅವನನ್ನು ದೂರವಿಟ್ಟಿದ್ದಳು. ಅದು ದಂಪತಿಯರಿಬ್ಬರ ನಡುವಣ ರಹಸ್ಯ ಒಪ್ಪಂದವಾದದ್ದರಿಂದ ಆತ ಅದನ್ನು ಮಾವನಿಗೆ ಹೇಳಲಿಲ್ಲ. ಬದಲಾಗಿ ತನ್ನದೇ ತಪ್ಪೆಂದು ತನ್ನಿಂದ ಏಕೋ ಅವಳನ್ನು ಮುಟ್ಟಲಾಗುತ್ತಿಲ್ಲವೆಂದು ಸುಳ್ಳು ಹೇಳಿದ. ಇದನ್ನು ಕೇಳಿದ ಮಾವ ತಲೆ ಮೇಲೆ ಕೈ ಹೊತ್ತು ಕುಳಿತ. ವಾಯಿದೆಯ ವಾರಕ್ಕಿನ್ನು ಉಳಿದಿರುವುದು ಎರಡೇ ದಿನ. ಮಾವ ಮಾರೀಚ ಬಂದವನ ಅಳಿಯನಿಗೆ ಕೊನೆಯ ವಾರ್ನಿಂಗನ್ನು ನೀಡಿ ಇನ್ನೆರಡು ರಾತ್ರಿಗಳಲ್ಲಿ ಹೇಗಾದರೂ ಮಾಡಿ ಅತ್ತೆ ಮನವನ್ನು ಮೆತ್ತಗೆ ಮಾಡಲೇಬೇಕೆಂದು ಅಳಿಯನಿಗೆ ಹೇಳಿ ತಿಳಿಸಿದ. ಎಚ್ಚರಿಕೆ ಇತ್ತು. ಹೆಂಡತಿಗೆ ನಾಳೆ ರಾತ್ರಿ ತಡವಾಗಿ ಬರುವೆನೆಂದು ಹೇಳಿ ಊರಿಗೆ ಹಿಂತಿರುಗಿದ. ಅಳಿಯನಿಗೆ ಧರ್ಮಸಂಕಟ ಅನ್ನುವಂತಿಲ್ಲ, ಅನುಭವಿಸುವಂತಿಲ್ಲ. ಶುರುವಾಯಿತು ಪೀಕಲಾಟ. ಹೆಂಡತಿಯೊಡನೆ ಆಗಿರುವ ಮಾತಿನ ಗುಪ್ತ ಕರಾರವನ್ನು ಮುರಿಯುವಂತಿಲ್ಲ. ಬಾಳಿನದ್ದಕ್ಕೂ ಜೊತೆಯಲ್ಲಿ ಬಾಳಬೇಕಾದವಳ ಜೊತೆ ಕೊಟ್ಟ ಮಾತವನ್ನು ಉಳಿಸಿಕೊಳ್ಳದಿದ್ದರೆ ಮುಂದೆ ಕಷ್ಟವಾಗುವುದಿಲ್ಲವೇ? ಅದೊಂದು ಬಾಬನ್ನು ಹೊರತುಪಡಿಸಿದರೆ ಆಕೆ ತುಂಬ ಅರ್ಹಳೆ. ತನಗೆ ಉಳಿದೆಲ್ಲ ಕಾರ್ಯಗಳಲ್ಲಿ ರಾತ್ರಿ ಮಾತ್ರ ಪಲ್ಲಂಗದಲ್ಲಿ ಅವನೊಂದೆಡೆ ಇವಳೊಂದೆಡೆ, ಮಂಚದ ಮೇಲೆ ಅವನು ಅಡ್ಡಾದರೆ ಮಾರು ದೂರ ನೆಲದಲ್ಲಿ ಅವಳು ನೆಲದ ಮೇಲೆ ಮಲಗುತ್ತಿದ್ದಳು. ಕಡಲಿನ ಆಳವ ಅಳದವರಿರಬಹುದು, ಆದರೆ ಹೆಣ್ಣಿನ ಮನಸ್ಸನ್ನು ಅರಿತವರು ಯಾರಾದರೂ ಇದ್ದಾರೆಯೇ? ಹೆಣ್ಣು ಮಾಯೆ, ಚಂಚಲೆ, ಚಪಲೆ ಕೇಳಿಲ್ಲವೇ ಜನನ ಯಶೋಧರ ಚರಿತ್ರೆಯಲ್ಲಿ ಸಿರಿದೇವಿಯ ವರ್ಣನೆ? ಚಪಳೆ ಸೊಡರ ಕುಡಿಯಂ ಪೋಲ್ವಳ್. ಅಂದ ಹಾಗೆ ಪಾಪ ಚೆಲುವನಿಗೆ ಏನು ಗೊತ್ತು? ಹೆಂಡತಿಯ ಮರ್ಮ ವ್ರತ ಕೆಟ್ಟರೆ ಹಾಗೆ ಜೀವಂತವಾಗಿ ಇರಲಾರನೆನ್ನುತ್ತಾಳೆ. ಇನ್ನು ಕೇವಲ 4 ದಿನ ಆ ವ್ರತದ ವ್ಯವಸ್ಥೆ ಹಿಂದಿದ್ದಾಳೆ. ಹೊಸದಾಗಿ ಮನೆಗೆ ಬಂದ ಮಡದಿ ಇತ್ತ ಹೆಂಡತಿಯ ಅತ್ತೆ.
ಅತ್ತ ದರಿ ಇತ್ತ ಪುಲಿ. ಪರೀಕ್ಷೆ ಗಡವು ಇನ್ನೆರಡು ದಿನಗಳಲ್ಲಿ ಮುಗಿಯುವುದು, ವ್ರತಪೂರ್ಣವಾಗುವುದಕ್ಕೆ ಮತ್ತೆರಡು ದಿನಗಳೇ ಬೇಕು. ಅತ್ತೆ ಪರೀಕ್ಷೆಗೆ ಮೊದಲೇ ಮುಗಿದು ಹೋದರೆ ಸಂಸಾರದ ಗತಿ, ಹೆಂಡತಿ ತನ್ನ ಕೈ ಬಿಟ್ಟಂತೆಯೇ, ಬಳಿಕ ಅತ್ತೆಯನ್ನು ಸಂತೈಸುವುದಾದರೂ ಹೇಗೆ? ಆಕೆಯೇನೋ ಒಳ್ಳೆಯವಳೆ, ಆದರೆ ಒಮ್ಮೊಮ್ಮೆ ಮಾರಿಯಾಗುತ್ತಾಳೆ ಅಷ್ಟೆ. ಬರೀ ಮಾರಿಯಲ್ಲ, ಹೆಮ್ಮಾರಿ, ಹಠಮಾರಿ. ಒಮ್ಮೆ ತೀರ್ಮಾನ ಕೈಗೊಂಡರೆ ಮುಗಿಯಿತು. ತನಗಿನ್ನ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿದಂತೆಯೇ ಸರಿ. ಮುಂದೇನು ಏನೊಂದು ತೀರ್ಮಾನಿಸಲಾಗದೆ ಅವನು ಹತಾಶನಾದ. ದಿನ ಹಾಗೆಯೇ ಉರುಳಿತು. ಬಂದಾಗಿನಿಂದಲೂ ಆಕೆ ತನ್ನ ನಡವಳಿಕೆಯನ್ನು ಗಮನಿಸುತ್ತಲೇ ಇದ್ದಾಳೆ. ಅವಳ ನೋಟ, ಬಿರುಗಣ್ಣಿನ ಆ ಚಲನೆ, ಆಕೆಗೆ ತನ್ನ ಬಗ್ಗೆ ಇರುವ ಅನುಮಾನ ಅತಿಯಾದಂತೆ ಭಾಸವಾಗುತ್ತಿದೆ. ಅಂದೇ ನಿಗದಿತ ಕೊನೆಯ ರಾತ್ರಿ, ಆದ್ದರಿಂದ ಆಕೆಯ ನೋಟ ಬಹುತೀಕ್ಷ್ಣವಾಗಿದೆ. ಒಳ ಕೋಣೆಯಲ್ಲಿ ತಾಯಿ ಮಗಳ ಪಿಸು ಪಿಸು ಮಾತು. ಆ ಮಾತು, ಆ ನಟನೆ ಅವನಿಗೆ ಏನೊಂದು ಅರ್ಥವಾಗದಾಯಿತು. ಬಳಿಕ ಆಕೆ ಗಂಡನನ್ನು ಬಳಿಗೆ ಕರೆದು ಅಳಿಯನಿಗೆ ಅಂದೇ ಕಡೆಯ ರಾತ್ರಿ ದಿನವೆಂದು ಜ್ಞಾಪಿಸಿ ಚೆಲುವನಿಗೆ ಎಚ್ಚರಿ ನೀಡಲು ತಿಳಿಸಿದಳು. ಹೇಗಾದರೂ ಸರಿ, ಅಂದು ರಾತ್ರಿ ಆತ ಮಗಳನ್ನು ಮುಟ್ಟದಿದ್ದರೆ ಬೆಳಿಗ್ಗೆಯ ಮಗಳನ್ನು ತನ್ನ ಮನೆಗೆ ಕರೆದೊಯ್ಯುವುದಾಗಿಯೂ, ಮತ್ತೆಂದು ಅವನು ಅವರ ಮನೆ ಕಡೆ ಸುಳಿಯಬಾರದೆಂದು ಎಚ್ಚರಿಕೆ ನೀಡಿದಳು. ಚೆಲುವ ಹೆಂಡತಿಯೊಡನೆ ಈ ವಿಷಯ ಪ್ರಸ್ತಾಪಿಸಿದಾಗ ಆಕೆ ಇನ್ನೆರಡು ರಾತ್ರಿ ಸಮಾಗಮ ಸಾಧ್ಯವೇ ಇಲ್ಲವೆಂದು ಹಠ ಹಿಡಿದು ತಾಯಿಯನ್ನು ನಂತರ ಹೇಗಾದರೂ ಒಪ್ಪಿಸಬಹುದೆಂದು, ಆದರೆ ಈಗ ಯಾವುದೇ ಕಾರಣಕ್ಕೂ ರಥ ಭಂಗವಾಗಬಾರದೆಂದು ಎಚ್ಚರಿಸಿ ಕೊಟ್ಟ ಮಾತನ್ನು ಜ್ಞಾಪಿಸಿದಳು. ಆತನನ್ನು ಗೊಂದಲದಲ್ಲಿ ಕೆಡವಿದಳು. ಬೇರೆ ದಾರಿ ಕಾಣದೆ ಆತ ದಿಗ್ಮೂಢನಾದ, ಮೌನವಾದ, ಮೂಲೆಯಲ್ಲಿ ಮುದುರು ಕುಳಿತ. ಹುಚ್ಚು ಹಿಡಿಯುವುದೊಂದೇ ಬಾಕಿ. ಯೋಚಿಸಿದಷ್ಟು ತಲೆ ಕೆಟ್ಟು ಮೊಸರು ಗಡಿಗೆಯಾಯಿತು. ಇದಕ್ಕೆಲ್ಲ ಪರಿಹಾರ ಸಿಗಬೇಕಾದರೆ ಸುತ್ತಮುತ್ತ 16 ಹಳ್ಳಿಗಳಲ್ಲಿ ಕುಪ್ರಸಿದ್ಧನಾದ ಹಲಾಲುಕೋರ ಅಂದನೇ ತನಗಿನ ಗತಿ ಎಂದು ಭಾವಿಸಿ ಅವನ ಬಳಿ ಓಡಿದ. ಅವನಿಗೆ ಸಲ್ಲಬೇಕಾದ ಕಪ್ಪು ಕಾಣಿಕೆಗಳನ್ನು ಸಲ್ಲಿಸಿ ಅವನ ಪಾದ ಹಿಡಿದು ಅತ್ತು ಗೋಗರೆದ. ತನ್ನನ್ನೀ ಕಷ್ಟದಿಂದ ಹೇಗಾದರೂ ಪಾರಿ ಮಾಡಿ ತನ್ನ ಸಂಸಾರವನ್ನು ಉಳಿಸಲೆಂದು ಬೇಡಿದ. ಮಹಾಪ್ರಚಂಡ ಅಂದ ಬೇರೆಯವರ ಪಾಲಿಗೆ ಸದಾಕಾಲ ಮನಮುರುಕನಾದರೂ ಪ್ರಿಯ ಶಿಷ್ಯ ಚೆಲುವನ ಸಂಸಾರವನ್ನು ಹೇಗಾದರೂ ಉಳಿಸಲೇಬೇಕೆಂದು ತೀರ್ಮಾನಿಸಿದ. ಅದು ಹೇಗಾದರೂ ಸರಿ, ಚೆಲುವನ ಸಂಸಾರ ಉಳಿಯಬೇಕಾದರೆ ಅವರ ಸಂಸಾರದಲ್ಲಿ ಈವರೆಗೆ ನಡೆದಿರಬಹುದಾದ ಘಟನೆಗಳನ್ನು ತಿಳಿದು ಸೂಕ್ಷ್ಮವಾಗಿ ಪರಿಶೀಲಿಸಿದ. ಚೆಲುವನ ಮಾವನನ್ನು ಭೇಟಿ ಮಾಡಿ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡು ಒಂದು ದೃಢ ನಿರ್ಧಾರಕ್ಕೆ ಬಂದ. ಚೆಲುವನ ಸಂಸಾರದಲ್ಲಿ ಇದ್ದಿರುವ ಬಿರುಗಾಳಿಗೆ ಅವನ ಪತ್ನಿಯ ಕಾರಲೆಂಬ ಕಹಿ ಸತ್ಯವನ್ನು ಅವನಿಗೆ ತಿಳಿಸದೆ ಅವನ ಸಂಸಾರ ಉಳಿಯುವ ಮಾರ್ಗವೊಂದನ್ನು ತೋರಿಸಿಕೊಟ್ಟ. ಮಹಾಪ್ರಚಂಡ ಅಂದ. ವಿದ್ಯೆ ನೈವೇದ್ಯವಾದರೂ ಅಂದನಿಗೆ ಮನೆಹಾಳ ಬುದ್ಧಿ ಬಹಳಷ್ಟಿತ್ತು. ಆಗ ಅವನಿಗೆ ತಾನು ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದ ಸೋಮೇಶ್ವರ ಶತಕವಾದ ಪದ್ಯವೊಂದು ನೆನಪಾಯಿತು. ಹರಿಯಂ ಸೀಳುವಡಾನೆ ಮೆಟ್ಟಲಹುದೆ ಚಾಣಂಗಳಿಂದಲ್ಲದೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದಂದುಕೊಂಡ ಅಂದ. ಚೆಲುವನಿಗೆ ಕೈಕೊಡಲು ಸಲ್ಲದ ವ್ರತದ ನೆಪವನ್ನು ಮುಂದೊಡ್ಡಿ ಹಠಮಾರಿ ಸಲ್ಲದ ವಿಷಯವನ್ನು ಹೇಳಿ ಆಕೆಗೆ ತನ್ನ ಗಂಡ ತನ್ನನ್ನು ಈವರೆಗೆ ಮುಟ್ಟಿಲ್ಲವೆಂದು ತನ್ನ ತಾಯಿಗೆ ಹೇಳಿ ಆತನನ್ನು ಷಂಡನೆಂದು ನಂಬಿಸಿ ತನ್ನ ಮಾಜಿ ಪ್ರಿಯಕರನನ್ನು ಸೇರಲು ಆಕೆ ಮಾಡುತ್ತಿರುವ ಒಳಸಂಚೆಂಬುದಾಗಿ ಭಾವಿಸಿದ. ಅವಳು 30 ದಿನಗಳ ಕಾಲಾವಕಾಶಕ್ಕಾಗಿ ವ್ರತಾಚರಣೆಯ ನೆಪ ಹೂಡರುಗಳೆಂದು ಊಹಿಸಿದ. ಅಂದ ಹೆಸರಿಗೆ ಮಾತ್ರ ಅಂದನಾಗಿದ್ದ. ಆದರೆ ಅವನು ಮನಸ್ಸು ಮತಿ ಬಹಳ ಸೂಕ್ಷ್ಮ. ಎಂತಹ ವಿಷಯಕ್ಕೂ ಅವನಲ್ಲಿ ಪರಿಹಾರವಿರುತ್ತಿತ್ತು. ತಿಳುವಳಿಕೆ ಇಲ್ಲದೆ ಚಂಚಲೆ ಮಗಳ ಮಾತಿಗೆ ಮಣಿದು ಅಳಿಯನಿಂದ ಮಗಳನ್ನು ದೂರ ಮಾಡಲಿಂದ ಇಲ್ಲಿಗೆ ಬಂದಿದ್ದು. ಅಂದು ಆಕೆಗೆ ಕೊಟ್ಟ ಗಡುವಿನ ಕೊನೆಯ ರಾತ್ರಿ, ಆದ್ದರಿಂದ ಬೇರೆ ದಾರಿ ಕಾಣದೆ ಅಂದ ಅವನ ಸಂಸಾರವನ್ನು ಉಳಿಸಲು ಅಂದಿನ ಮಟ್ಟಿಗೆ ಮಾತ್ರ ಕುಡಿತ ಅನಿವಾರ್ಯವೆಂದು ಸೂಚಿಸಿದ. ಕುಡಿತ ಎಲ್ಲರ ಸಂಸಾರವನ್ನು ಒಡೆಯುತ್ತಿದ್ದರೆ ಇಲ್ಲಿ ಕುಡಿತ ಅವನ ಸಂಸಾರವನ್ನು ಉಳಿಸುವ ಕಾಮಧೇನುವಾಗಿತ್ತು. ಅಂದು ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಪಿತೃತ್ವ, ಸೋದರತ್ವ, ಗುರುತ್ವಗಳ ಸಂಕೋಲೆಯಲ್ಲಿ ಬಂದಿಯಾಗಿ ನೊಂದು ಬೆಂದು ಯುದ್ಧ ಮಾಡಲಾರದೆ ಭ್ರಾಂತನಾಗಿ ಬಸವಳಿದು ಕೃಷ್ಣನೆದುರು ಮಂಡಿಯೂರಿ ಕುಳಿತಿದ್ದ ಅರ್ಜುನನಿಗೆ ಮೊದಲು ಮಾನವ ದೇವನ ಆಟದ ಕೈಗೊಂಬೆ. ಕಾರ್ಯ, ಕಾರಣ, ಕರ್ತೃ ಅವನೇ. ಒಂದು ಹುಲ್ಲು ಕಡ್ಡಿ ಅಲುಗಾಡಲು ಅವನ ಪ್ರೇರಣೆ ಬೇಕೇ ಬೇಕು ಎಂದು, ನೀನೊಂದು ನಿಮಿತ್ತ ಮಾತ್ರ ಎಂದು ಅವನಿಗೆ ಒದಗಿರುವ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಲು ತಿಳಿಸಿದ. ಹಾಗೂ ಮಾನವನ ಯಾವುದೇ ಕರ್ಮಕ್ಕೂ ಅವನಿಗೂ ಸಂಬಂಧವಿಲ್ಲವೆಂದು, ಮಾನವನು ಕೇವಲ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲಗಳು ಅವನ ಭಗವಂತನ ಚಿತ್ತವೆಂದು ಅವನನ್ನು ರಣಕಲಿಯಾಗಿಸಲು, ಕರ್ಮಣ್ಯೇವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೆ ತೂರ್ಭೂರ್ಮತಿ ಸಂಗೋಸ್ತ್ವ ಕರ್ಮಣಿ ಎಂಬ ಗೀತೆಯ ತತ್ವ ತಾತ್ಪರ್ಯವನ್ನು ಕೃಷ್ಣನು ತಿಳಿಸುತ್ತಿದ್ದ. ದಂಡಿನಲ್ಲಿ ಸೋದರ ಮಾವನೆ ಎಂದಂದು ರಾತ್ರಿಯ ರಣರಂಗಕ್ಕೆ ಹುರಿದುಂಬಿಸಿ ಅಣಿಗೊಳಿಸಿದ ಅರ್ಜುನನನ್ನು. ಕುಡಿದರೆ ಮತ್ತಿರುವ ಪಾನೀಯವನ್ನು ಅಂದ ಚೆಲುವನಿಗೆ ಕುಡಿಸಿ ಅವನ ದೇಹಕ್ಕೇರಿದ ಮತ್ತು ಮನಸ್ಸಿಗೇರುವಂತೆ ಅದನ್ನು ಮಾಡಿ ಚೈತನ್ಯ ಬೋಧಾಮೃತವನ್ನು ಅದರ ಸಾರವನ್ನು ಅವನ ತಲೆಗೆ ತುಂಬಿ ಪಾರ್ಥನ ಮನದಲ್ಲಿ ಕೃಷ್ಣ ತುಂಬಿದಂತೆ ತುಂಬಿ
ಅವನ ಮನಕ್ಕೂ ಮತ್ತೆ ಇರುವಂತೆ ಮಾಡಿ ಸಂಜೆಯವರೆಗೂ ಅವನನ್ನು ತನ್ನ ಬಳಿ ಏರಿಸಿಕೊಂಡಿದ್ದು ಬಳಿಕ ಮತ್ತೊಮ್ಮೆ ಎಚ್ಚರಿಸಿ ಅವನನ್ನು ಅಂದಿನ ರಾತ್ರಿಗೆ ರಣಕಲಿಯನ್ನಾಗಿಸಿ ಮನೆಗೆ ಕಳುಹಿಸಿದ. ಅಪಾಯಕಾರಿಯಾದ ಉಪಾಯವೇ ಆದರೂ ಅದು ಅವನ ಸಂಸಾರವನ್ನು ಉಳಿಸುವುದಾಗಿತ್ತು. ಅದಕ್ಕೆ ತಕ್ಕಂತೆ ಮಹಾಮಹಿಮನಾದ ಚೋರಗುರು ಅಂದ ಚಂಡಾಲ ಶಿಷ್ಯನನ್ನು ತಯಾರು ಮಾಡಿ ಕಳಿಸಿದ್ದ. ಅದರಂತೆ ಆಚರಿಸಿದರೆ ಮಾತ್ರ ಈ ಸಮಸ್ಯೆ ಪೂರ್ಣವಾಗಿ ಪರಿಹಾರವಾಗುವುದೆಂದು, ತಪ್ಪಿದರೆ ಅವನ ಸಂಸಾರ ಉಳಿಯುವುದು ಸಾಧ್ಯವೇ ಇಲ್ಲವೆಂದು ಅವನಿಗೂ ಅನಿಸತೊಡಗಿತ್ತು. ಯೋಚಿಸಿ ದಿಕ್ಕು ಗಣದೆ ಬರಿದಾಗಿದ್ದ ಅವನ ತಲೆಗೆ ಈ ಉಪಾಯ ಅತ್ಯುತ್ತಮವಾಗಿ ಕಂಡಿತು. ಕೆಡಿಕೆನಿಸಿದರೂ ಅದು ಅನಿವಾರ್ಯವೆನಿಸಿತು. ಬೀಸುವ ದೊಣ್ಣೆಯ ಪೆಟ್ಟು ತಪ್ಪಿದರೆ ಸಾವಿರ ವರ್ಷವಂತೆ ಆಯಿತು. ಗಾದೆ ಬಲ್ಲವರ ಅನುಭವಸ್ಥರ ಜಾಣ್ಣುಡಿ ಇದು. ಅನುಭವ ಅಮೃತ ಮಾತು. ಹೇಗಾದರೂ ಈ ಅವಘಡದಿಂದ ಪಾರಾದರೆ ಸಾಕೆಂದು ಭಾವಿಸಿ ಬರುವ ದಾರಿಯಲ್ಲಿ ವೈನ್ ಶಾಪಿನಲ್ಲಿ ಅಂದ ಮದ್ಯವನ್ನು ಸಾಕಷ್ಟು ಸೇವಿಸಿ ಮದ್ಯವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿದ. ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ. ತಾಯಿ ಮಗಳಿಬ್ಬರಿಗೂ ಬುದ್ಧಿ ಕಲಿಸಲು ಅದು ಅನಿವಾರ್ಯವೂ ಆಗಿತ್ತು, ಅವಶ್ಯಕವೂ ಆಗಿತ್ತು. ಅಂದು ರಾತ್ರಿ ಅಳಿಯನಿಗೆ ಎಚ್ಚರಿಕೆ ಇತ್ತು. ಮಗಳು ಅಳಿಯನ್ನು ಕೊಠಡಿಗೆ ದೂಡಿ ಅತ್ತೆ ತನ್ನ ಕೊಠಡಿಯ ಬಾಗಿಲು ತೆರೆದುಕೊಂಡೇ ಕುಳಿತಳು. ರಾತ್ರಿ 12 ಅಳಿಯ ಮಗಳ ಕೊಠಡಿಯಿಂದ ಯಾವ ಶಬ್ದವೂ ಬರಲಿಲ್ಲ. ಅಳಿಯನ ಚರ್ಯೆಯನ್ನು 6 ರಾತ್ರಿಗಳಿಂದ ಗಮನಿಸಿದ್ದ ಅತ್ತೆ ಅಳಿಯನ ಬಗ್ಗೆ ಬಂದಿದ್ದ ಅನುಮಾನ ಈಗ ಮತ್ತಷ್ಟು ಪ್ರಬಲವಾಯಿತು. 3 ದಿನಗಳಿಂದಲೂ ಪೂರ್ಣವಾಗಿ ನಿದ್ದೆಗೆತ್ತಿದ್ದ ಅತ್ತೆ ದಣಿವನ್ನು ತಾಳಲಾರದೆ ನಿದ್ದೆಗೆ ಶರಣಾದಳು. ನಿದ್ದೆಗೆಟ್ಟಿದ್ದ ದೇಹ ಮೈ ಮರೆಯಿತು. ರಾತ್ರಿ 12 ಹೊತ್ತಿಗೆ ಅತ್ತೆಯ ಕೊಠಡಿಯ ತೆರೆದಿದ್ದ ಬಾಗಿಲು ಮುಚ್ಚಿತು. ಆ ರಾತ್ರಿಯಲ್ಲಿ ಆಕೆಗೆ ಮೈಥುನದ ಮಹಾರಾತ್ರಿ. ಸುಖದ ಸ್ವರ್ಗದಲ್ಲಿ ಆಕೆ ಮುಳುಗಿದ್ದಳು. ಆಕೆಯ ಪ್ರಸ್ತುತದಲ್ಲಾಗಲಿ ಅಥವಾ ಹಿಂದಿಂದೂ ಆಕೆ ಅಂತಹ ಅಂಗಸಂಗದ ಸುಖವನ್ನು ಅವಳು ಅನುಭವಿಸಲೇ ಇರಲಿಲ್ಲ. ಅವಳ ಮನಸ್ಸು ಆನಂದದ ಹಕ್ಕಿಯಾಗಿ ಬಾನಿನಲ್ಲಿ ಹಾರಾಡಿತು. ಬಹುಕಾಲದಿಂದ ಕಾಣದಿದ್ದ ಆ ಸ್ವರ್ಗ ಸುಖವನ್ನು ಅಂದಿನ ರಾತ್ರಿ ನೀಡಿದ ಗಂಡನಲ್ಲಿ ಆಕೆಗೆ ಅಪಾರವಾದ ಪ್ರೀತಿ ತುಂಬಿ ಬಂದು ಸಿಗ್ಗು ಆಕೆಯ ಮೋರೆಯನ್ನು ಮತ್ತಷ್ಟು ಸೊಗಸಾಗಿತ್ತು. ಮಾರನೇ ಬೆಳಿಗ್ಗೆ ಮಗಳಾಗಲೇ ಸ್ನಾನ ಮಾಡಿಕೊಂಡು ಅಮ್ಮನೊಡನೆ ತವರಿಗೆ ಹೊರಡಲು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಅಮ್ಮನ ಎಚ್ಚರಿಕೆಗಾಗಿ ಕಾಯುತ್ತಿದ್ದಳು. 8 ಏಳದೆ ರಾತ್ರಿ ಸುಖ ಸಂಘದ ಗುಂಗಿನಲ್ಲಿಯೇ ಹಾಸಿಗೆಯಲ್ಲಿ ಹೊರಳುತ್ತಿದ್ದ ಹೆಂಡತಿಯ ಬಳಿಗೆ ಮಾವ ಮಾರೀಚ ಕಾಫಿ ಹಿಡಿದು ಬಂದಾಗ ಅವನ ಕೈಯಿಂದ ಕಾಫಿ ಕಪ್ಪನ್ನು ಕಸಿದು ಅಲ್ಲಿಯೇ ಮೇಜಿನ ಮೇಲಿಟ್ಟು ಅವನನ್ನು ಬರಸೆಳೆದು ಬಿಗಿದಪ್ಪಿ ಮುದ್ದಾಡುತ್ತಾ ಹೇಳಿದಳು ಹೆಂಡತಿಯಾದ ಚಂಚಲೆ. ಅಬ್ಬ, ನಾನೇನು ಅಂದ್ಕೊಂಡಿದ್ದೆ ರೀ ನಿಮ್ಮನ್ನು, ನಿಜವಾದ ಗಂಡಸು ಅಂದರೆ ನೀವೇ ರೀ. ಸರಿ ರಾತ್ರಿಯಲ್ಲಿ ಅದೇನು ರೀ ನಿಮ್ಮದು ಪ್ರತಾಪ, ಅದೇನು ಬಿರುಸು, ಅದೇನು ರವಸ, ಎಲ್ಲಿ ಹೋಗಿತ್ತು ನಿಮಗೆ ಎಷ್ಟು ದಿನ ಆ ಪ್ರತಾಪ? ಅಬ್ಬಬ್ಬ, ನನ್ನ ಸೊಂಟ ಎಲ್ಲ ಮುರಿದೋದಂಗಾಯಿತು, ಈಗಲೂ ನೋಯ್ತಾ ಇದೆ. ಕೇಳ್ರಿ ನನ್ನ ರಾಜ, ನೀವು ಅದೇನು ಸುಖ, ಅದೇನು ಸ್ವರ್ಗ, ನಮ್ಮ ಮದುವೆಯಾದಾಗಿನಿಂದಲೂ ಎಂದೂ ಕಾಣೆ ನಾನು ಮಹಾರಾಯ. ಈ ರಾಷ್ಟ್ರೀತ್ವ ಸುಖನ, ರಾತ್ರಿ ಎಷ್ಟು ಸುಖನ ಅಲ್ಲ. ರಾತ್ರಿ ನಿಮಗೇನಾಗಿತ್ತು ಅಂದ್ಕೊತೀನಿ, ಯಾವುದಾದ್ರೂ ಮಾತ್ರೆ ಗಿತ್ರೆ ಏನಾದರೂ ತಿಂದು ಬಂದಿದ್ರೇನ್ರಿ? ಅದೆಂಥದ್ದು ವಯಾಗ್ರನೋ ಪಯಾಗ್ರನೋ, ಎರಡು ಮಾತ್ರನೂ ಒಂದೇ ಬಾರಿ ನುಂಗ್ ಬಂದಿದ್ರ? ನನ್ನ ರಾಜ, ನನ್ನ ದೊರೆಯೇ, ನನ್ನ ಬಂಗಾರ ಎಂದವನನ್ನು ಬರಸೆಳೆದು ಬಿಗಿದಪ್ಪಿ ಮುತ್ತಿನ ಮಳೆಗರೆದಳು. ಬಳಿಕ ಅವನಿಗೆ ಕೆನ್ನೆಗೆ ಮತ್ತೊಂದು ದೃಷ್ಟಿ ದೋಷಕ್ಕೆಂದು ನಟಿಕೆ ತೆಗೆದಳು. ಅವಳೆ ಈ ನಡವಳಿಕೆಯಿಂದ ಮಾವ ಮಾರೀಚ ಕಂಗಾಲಾಗಿ ತಬ್ಬಿಬ್ಬಾಗಿ ಹೋದ. ಕಕ್ಕಾಬಿಕ್ಕಿಯಾದ. ತಾನು ಇಲ್ಲಿಗೆ ಬಂದದ್ದೇ ಬೆಳಿಗ್ಗೆ 6 ಗಂಟೆಗೆ. ನೀನೇನೇನೋ ರಾತ್ರಿಯೆಲ್ಲ ಕರೆಸಿಕೊಂಡು ಹೀಗೆ ಹೇಳ್ತಾ ಇದ್ದೀಯ, ನನಗೆಲ್ಲಿ ಬರಬೇಕು ಆ ಶಕ್ತಿ, ಅಂತಹ ಪೌರುಷ, ಅಂತಹ ಗಂಡಸ್ತನ ಎಂದಂದ. ಅತ್ತೆ ಅಚ್ಚರಿಯ ಬಿಚ್ಚು ಕಣ್ಣುಗಳಿಂದ ಕಣ್ಣರಳಿಸಿ ಅವನ ಮುಖವನ್ನೇ ನೋಡಿದಳು. ಆತ ಹೇಳ್ತಿರುವುದು ಆಕೆಗೆ ಸತ್ಯವೆಂದೆನಿಸಿತು. ಹಾಗಾದರೆ ಆ ಸರಿ ರಾತ್ರಿಯಲ್ಲಿ ತಾನು ಪಡೆದ ಆ ಸುಖ ಅದು ಕನಸೇ? ಚೇಚೆ, ಅದು ಕನಸಲ್ಲ. ಕನಸಾಗಿದ್ದರೆ ಇಷ್ಟು ಸ್ಪಷ್ಟವಾಗಿ ದೇಹದಲ್ಲಿ ತೋರ್ಪಡೆಯಾಗುತ್ತಿತ್ತೆ? ನಡೆದ ಘಟನೆಯಿಂದ ಅದು ಸತ್ಯವಾಗಿ ನಡೆದ ಘಟನೆಯಿಂದ ಮನಸ್ಸಲ್ಲ, ದೇಹವೇ ಸಾರಿ ಸಾರಿ ಹೇಳುತ್ತಿದೆ. ಕೆದರಿದ ತಲೆ ಕೂದಲು, ಕಳಚಿ ಬಿದ್ದಿರುವ ಲಂಗ, ಸುಖದ ಅಮಲಿನಲ್ಲಿ ತೇರುತ್ತಿರುವ ಮೈ, ದೂರದಲ್ಲಿ ಮುದುಡು ಬಿದ್ದಿರುವ ಸೀರೆ, ಅಸ್ತವ್ಯಸ್ತವಾಗಿರುವ ಹಾಸಿಗೆ ಮೇಲಿನ ರಗ್ಗುಗಳು, ರಗ್ಗಿನೊಳಗೆ ನಗ್ನವಾಗಿರುವ ತನ್ನ ಶರೀರ, ಆ ಸುಖದ ಅನುಭವ ಇನ್ನೂ ಹಸಿ ಹಸಿಯಾಗಿದೆ. ಆ ಸ್ವರ್ಗ ಸುಖವನ್ನುಂಡ ಮೈ ಮನಸ್ಸುಗಳು, ದೇಹದ ಉಬ್ಬು ತಗ್ಗುಗಳು ಎಲ್ಲವೂ ಅದನ್ನು ಸತ್ಯವೆಂದು ಸಾರಿ ಹೇಳುತ್ತಿವೆ. ಆದರೆ ತನ್ನ ಗಂಡ ಅದನ್ನು ಏಕೆ ಒಪ್ಪಿಕೊಳ್ಳುತ್ತಿಲ್ಲ? ಅದು ಕೇವಲ ಕನಸೆಂದು ಅಲ್ಲಗಳೆಯುತ್ತಿದ್ದಾನೆ. ಅದನ್ನು ಕನಸೆಂದು ಭಾವಿಸಲು ತನ್ನ ಮನಸ್ಸು ಒಪ್ಪುತ್ತಿಲ್ಲ. ಬರಡಾಗಿ ಒಣಗಿ ಹೋಗಿ ನೀರಿಗಾಗಿ ಬಾಯ್ಬಿಟ್ಟು ಕಾದು ಕುದ್ದು ಹೋಗಿದ್ದ ಭೂಮಿ ಹನಿ ಹನಿ ನೀರಿಗೂ ಅಂಬಲಿಸುತ್ತಿರುವಾಗ ಎಲ್ಲಿಂದಲೂ ಏಕಾಕಿಯಾಗಿ ಬಂದು ಸುರಿಯುವ ಬಿರುಮಳೆ ಭೂಮಿಯ ಕಾವನ್ನು ತಣಿಸಿ ಅದರ ಮೈಮನವನ್ನು ಹದಗೊಳಿಸಿದಂತೆ. ಈಗಾಗಿರುವ ತನ್ನದು ಅನುಭವ, ಆಕೆ ಅದನ್ನು ಅಲ್ಲಗಳೆಯಲಾಗದು. ಅಲ್ಲಗಳೆಯಲ್ಲೆಂದರೆ ಅದು ಸಾಧ್ಯವಾಗುತ್ತಲೇ ಇಲ್ಲ. ಆಕೆಗೆ ಅನುಮಾನ ಬಂದು ಅಸ್ತವ್ಯಸ್ತವಾಗಿದ್ದ ಉಡುಪನ್ನು ಹಾಗೆಯೇ ಸರಿಪಡಿಸಿಕೊಂಡು ಹಾಸಿಗೆಯಿಂದ ಹೊರಳಿ ಹೊರಗೆ ಬಂದು ಅಳಿಯನ ಕಡೆ ನೋಡಿದಳು. ಅಳಿಯ ಕೈಯಲ್ಲಿದ್ದ ಬಾಟಲಿಯನ್ನು ಮುತ್ತಿಟ್ಟು ಮೂಸಿ ಮೂಸಿ ನಗುತ್ತಿದ್ದ.